భీమను కొందను, భీమను కొందను దుర్యోధనను, దుర్యోధనను కొందను భీమను అంత. ನೋಡಿ ಹೇಗೆ ಅದನ್ನೇ ಬದಲಿ ಮಾಡಿ ನೋಡಿದ್ರು ಕೂಡ ಇದು ಒಂದೇ ಅರ್ಥವನ್ನು ಕೊಡ್ತಾ ಇದೆ. ಅದು ಇಂಗ್ಲಿಷ್ ಅಂತ ತಗೊಂಡಾಗ ಭೀಮ ಕಿರೀಟ ದುರ್ಯೋಧನ ಅಂತಿದೆ, ಸ್ವಲ್ಪ ಅದನ್ನೇ ಬದಲಿ ಮಾಡಿ ನೋಡಿ ಏನಾಗುತ್ತೆ, ದುರ್ಯೋಧನ ಕಿರೀಟ ಭೀಮ ಅಂತ ಆಗುತ್ತೆ. ಒಂದು ಶಬ್ದವೂ ಕೂಡ ಉಲ್ಟಾ ಆದ್ರೆ ಇಲ್ಲಿ ಮಹಾಭಾರತನೇ ಉಲ್ಟಾ ಆಗ್ಬಿಡುತ್ತೆ ಅಂತ. ಇದು ನಮ್ಮ ಕನ್ನಡ ಭಾಷೆಗಿರುವಂತಹ ವೈಶಿಷ್ಟ್ಯ. ಈಗಷ್ಟೇ ಅಲ್ಲ, ನಮ್ಮ ಕನ್ನಡ ಅಂತ ತಗೊಂಡಾಗ ಹೊರಹೋಗುವ ಸಂದರ್ಭದಲ್ಲಿ ಬಾಗಿಲ ಹಾಕುವ ಅನ್ನೋ ಬದಲು ಡೋರ್ ಹಾಕೋ ಅಂತೀವಿ. ನಾವು ಬರೋ ಸ್ವಲ್ಪ ತಡ ಅನ್ನೋ ಬದಲು ನಾವು ಬರೋ ಸ್ವಲ್ಪ ಲೇಟು ಅಂತ ಹೇಳ್ತೀವಿ. ಹೀಗೆ ಕನ್ನಡ ಮಾತನಾಡಿದ್ರೆ ಸಂಪೂರ್ಣವಾಗಿ ಕನ್ನಡ ಉಳಿಸೋದು ಯಾವಾಗ? ಸಸ್ಯಗಳಿಗೆ ಎಣ್ಣೆ ಹಾಕಿ ಬೆಳೆಸಕ್ ಆಗಲ್ಲ, ದೀಪಗಳಿಗೆ ನೀರ್ ಹಾಕಿ ಬೆಳಗಿಸಕ್ ಆಗಲ್ಲ. ಅದೇ ರೀತಿ ನಮ್ಮ ಕನ್ನಡವನ್ನು ಕೂಡ ಯಾವುದೋ ಇಂಗ್ಲಿಷ್ ನಲ್ಲೋ ತೆಲುಗುದಲ್ಲೋ ತಮಿಳಲ್ಲೋ ಮಾತನಾಡಿ ನಮ್ಮ ಕನ್ನಡವನ್ನ ಬೆಳೆಸಕ್ ಆಗಲ್ಲ. ನಮ್ಮ ಕನ್ನಡವನ್ನ ಬೆಳೆಸಬೇಕು ಅಂದ್ರೆ ಏನಿದ್ರು ಕನ್ನಡದಲ್ಲೇ ಮಾತನಾಡ್ಬೇಕು ಅಂತ ಹೇಳ್ತೀನಿ. ನೋಡಿ ಇದಷ್ಟೇ ಅಲ್ಲ, ನಾ ಅಮ್ಮನ ಹತ್ರ ಹೋಗಿ ಅಮ್ಮ ನೀರು ಅಂದ್ರೆ ಏನು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ನೀರು ಅಂದ್ರೆ ಗಂಗೆ, ನೀರು ಅಂದ್ರೆ ಬಾಗಿ ಇರುತ್ತೆ, ಅದು ತೀರ್ಥ, ಅದು ಅಮೃತ ಅಂತ ಹೇಳ್ತಾಳೆ. ಶಾಲೆಯಲ್ಲಿ ನೀರು ಅಂದ್ರೆ ಹೆಚ್ಚುವ ಅಂತ ನಾವೇ ವಿದ್ಯಾರ್ಥಿಗಳು ಮನೆ ಬಂದು ನಮ್ಮ ಬಾಯಾರಿಕೆಗಿದೆ ಒಂದ್ ದೊಡ್ಡ ನೀರು ಕೊಡು ಅಂತ ಹೊರತು ಒಂದ್ ದೊಡ್ಡ ಹೆಚ್ಚುವ ಕೊಡು ಅಂತ ಹೇಳೋದಿಲ್ಲ ಅಂತ. ನಾವಷ್ಟೇ ಅಲ್ಲ, ನಮಗೆ ಕಲಿತಂತ ಗುರುಗಳು ಕೂಡ ಮನೆಗೆ ಹೋಗಿ ನಮ್ಮ ಬಾಯಾರಿಕೆ ಆಗಿದೆ ಒಂದ್ ದೊಡ್ಡ ನೀರು ಕೊಡು ಅಂತ ಹೊರತು ಒಂದ್ ದೊಡ್ಡ ಹೆಚ್ಚುವ ಕೊಡು ಅಂತ ಹೇಳೋದಿಲ್ಲ ಅಂತ. ಈ ಹೆಚ್ಚುವ ಅನ್ನೋ ಪದ ಈ ವಿಜ್ಞಾನ ಯಾವಾಗ ಹುಟ್ಟು ಬಂದಿತ್ತಲ್ಲ ಅವಾಗೇ ಹುಟ್ಟಿ ಬಂದಿರೋದು. ಆದ್ರೆ ಅಮ್ಮ ನೀರು ಕೊಡು ಅನ್ನೋ ಒಂದು ಸಂದರ್ಭದಲ್ಲಿ ಹೆಚ್ಚುವ ಕೊಡು ಬಳಸೋದಿಲ್ಲ ಅಂತ. ಇದು ನಮ್ಮ ಕನ್ನಡ ಭಾಷೆಗಿರುವಂತ ತಾಕತ್ತು ಅಂತ. ಇದಷ್ಟೇ ಅಲ್ಲದೆ ನಾನು ಹೀಗೆ ಓದ್ತಾ ಇದ್ದೆ ಮನೆಯಲ್ಲಿ, ಅಲ್ಲಿ ಎಂಓಟಿಐ ಓಎನ್ ಅಂತ ಬಂತು, ಎಂಓಟಿಐ ಓಎನ್. ಅದಕ್ಕೆ ನಾನು ಏನು ಓದೆ, ಮೋತಿಯಾನ್ ಅಂತ ಓದೆ, ಎಂಓಟಿಐ ಓಎನ್ ಮೋತಿಯಾನ್ ಅಂತ ಓದೆ. ಪಕ್ಕದಲ್ಲಿ ಕೂತಿರುವಂತ ನಮ್ಮ ತಂದೆ ತಲೆ ಹೊಡೆದು, ಏ ಅದು ಮೋತಿಯಾನ್ ಅಲ್ಲ, ಮೋಷನ್, ಅದು ಟಿ ಸೈಲೆಂಟ್ ಆಗುತ್ತಲ್ಲಿ ಎಂದು. ಆಗ ನಾನು ಹೇಳಿದೆ, ಅಪ್ಪ ಟಿ ಸೈಲೆಂಟ್ ಆದ್ರೆ ಅದು ಮೋಯಾನ್ ಆಗಬೇಕು, ಮೋಷನ್ ಹೆಂಗಾಗುತ್ತದು ಅಂತ ಹೇಳಿದಾಗ ಅಪ್ಪ ಸುಮ್ಮನೆ ತಲೆ ಹೊಟ್ಟೆ ಸುಮ್ಮ ಕುತ್ಕೊಂಡು ಓದ್ಕೊಳ್ಳಿ ಅಂತಂದ್ರು. ಅವಾಗ ಅನಿಸ್ತು ನಮ್ಮ ಅಪ್ಪ ಎಲ್ಲ ದಡ್ರು, ಅಪ್ಪ ನಮ್ಮ ಅಪ್ಪಾಜಿಗೆ ಜ್ಞಾನ ಇಲ್ಲ ಅಂತ. ಈಗ ಅನಿಸ್ತಾ ಇದೆ ಒಂದು ಭಾಷೆ ಬಳಕೆ ಒಂದು ಮಿತಿ ಬಳಕೆಯ ಪೂರ್ವ ಜ್ಞಾನ ಇಲ್ಲ ಅಂದ್ರೆ ಹೀಗಾಗುತ್ತೆ ಅಂತ ಹೇಳ್ಬೋದು. ಈಗ ನೋಡಿ ನಮ್ಮ ಕನ್ನಡದ ವೈಶಿಷ್ಟ್ಯ ಅಂತ ತಗೊಂಡಾಗ, ನಮ್ಮ ಕನ್ನಡದ ಹೇಗೆ ಹುಟ್ಟು ಅಂತ ತಗೊಂಡಾಗ್ಲೂ ಕೂಡ ನಾವು ಹೊಟ್ಟೆಯಿಂದ ಇನ್ನೊಂದು ಹೊರಗೆ ಹಾಕ್ತೀವಲ್ಲ ಆಕೆ ಅಕ್ಷರಗಳು ಹುಟ್ಟಿದವು. ನೋಡಿ ಅಂತ ಹೇಳ್ಬೇಕಾದಾಗ ಕೂಡ ನಮ್ಮ ಹೊಟ್ಟೆ ಸ್ವರವನ್ನು ಹೊರಗೆ ಹಾಕುವಾಗ ತಡೆಯುವಂತ ಯಾವುದೇ ರೀತಿ ವ್ಯವಸ್ಥೆ ಇರೋದಿಲ್ಲ, ಸುಮ್ಮನೆ ಅಂತ ಬಂದ್ಬಿಟ್ರೆ ಸಹಜವಾಗಿ ಸ್ವರ ನಿರ್ಮಾಣವಾಗುತ್ತೆ ಅಂತ. ಇದಷ್ಟೇ ಅಲ್ಲದೆ ನಮ್ಮ ಕನ್ನಡ ಎಂತದಪ್ಪ ಅಂತಂದ್ರೆ ಮೂಕರಿಗೂ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಭಾಷೆ ನಮ್ಮ ಕನ್ನಡ ಅನ್ನೋದ್ರಲ್ಲಿ ಹೆಮ್ಮೆ ಅನ್ಸುತ್ತೆ ಅಂತ. ಎರಡನೇದಾಗ ಬರುತ್ತೆ ವ್ಯಂಜನಾಕ್ಷರಗಳು. ಕಿವಿನೇಂದ್ರ ಗ್ರಹಾಂ ಬೆಲ್ ಫೋನ್ ಅನ್ನ ಕಂಡಿಡಿದ್ರು. ಅಂತದ್ರಲ್ಲಿ